ಸರ್ಕಾರದ ಸೂಚನೆ ಇದು ಅಂತ ಹೇಳಿದ್ರು, ಅದಕ್ಕೇನು ಹೇಳ್ತೀರಿ? ಮೊದಲನೇದಾಗಿ ಒಂದು ಕರೆಕ್ಷನ್, ನಟರಾಜ್ ಗೌಡರು ಏನು ಹೇಳಿದ್ರು ಅದರ ಬಗ್ಗೆ ಹೇಳಕ್ಕೆ ಬಯಸ್ತೀನಿ. ಏನಂತ ಹೇಳಿದರೆ, ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನುವಂಥದ್ದು ಒರಿಜಿನಲಿ ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರು ಅಂತ್ಯೋದಯ ಅನ್ನ ಯೋಜನಾ ಹಾಗೂ ಅನ್ನಪೂರ್ಣ ಸ್ಕೀಮ್ ಅಂತ ಹೇಳಿ ಅದನ್ನು ಮಾಡಿದರು. ಇವ್ರ ಸರ್ಕಾರ ನಂತರ ಯು ಪಿ ಎ 1 ಯಾವಾಗ ಬಂತು ಅದರ ಹೆಸರನ್ನು ಚೇಂಜ್ ಮಾಡಿದರೆ, ಹಲವು ಈ ಥರದನ್ನು ಚೇಂಜ್ ಮಾಡಿದ್ದಾರೆ. ಒರಿಜಿನಲಿ ಆಧಾರ್ ವಾಸ್ ಅವರ್ಸ್, ಅದನ್ನು ಇವರು ಆಧಾರ್ ಅಂತ ಮಾಡಿದರು. ನಾವು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಈ ಥರ ಮಾಡಿದ್ವಿ. ಆನಂತರ ಇವಾಗ ಆರ್ ಟಿ ಐ ಅಂತ ಏನು ಮಾಡಿದರು ಅದನ್ನು ಕೂಡ ನಾವೇ ತಂದಿದ್ದು, ಆರ್ ಟಿ ಐ ಅಂತ ಚೇಂಜ್ ಮಾಡಿದರು. ಆರ್ ಟಿ ಇ ಅದನ್ನು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿದ್ದು, ಅದನ್ನು ಕೂಡ ಇವರು ಬಂದು ಹೆಸರು ಚೇಂಜ್ ಮಾಡಿದರು. ಅದು ಇಟ್ಸ್ ಅ ಡಿಫ್ರೆಂಟ್ ಡಿಫ್ರೆಂಟ್ ಇರಿ ಇರಿ ಸರ್ ಇರಿ ಸರ್ ಆಮೇಲೆ ನೀವು ಮಾತಾಡಿ. ಇಟ್ಸ್ ಅ ಡಿಫ್ರೆಂಟ್ ಡಿಬೇಟ್. ಆದ್ರಿಂದಾಗಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇವರು ಯಾವತ್ತೂ ಕೂಡ ಎದೆ ತಟ್ಕೊಂಡು ಹೇಳ್ತಾರಲ್ಲ ನಾವು ತಂದಿದ್ದು ಅಂತ, ಮೊದಲು ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ್ಯೋದಯ ಅನ್ನ ಯೋಜನಾ ಅನ್ನುವಂಥ ಹೆಸರಲ್ಲಿ, ನಂಬರ್ ಒನ್. ಎರಡನೇದಾಗಿ ಅಫ್ಕೋರ್ಸ್ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಗೈಡ್ಲೈನ್ಸ್ ಇದ್ದಿದ್ದು ಸತ್ಯ. ಇದಕ್ಕೆ ಬಿ ಪಿ ಎಲ್ ನಿಜವಾಗಿಯೂ ಯಾರು ಸಬಲರಿದ್ದಾರೆ, ಆಯ್ತಾ, ತುಂಬ ದುಡಿಯುವಂಥವ್ರು, ಆನಂತರ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿರೋರು ಅಂಥವ್ರು, ಹಾ, ಟ್ಯಾಕ್ಸ್ ಕಟ್ಟೋರು, ಇಂಥವರ ಹೆಸರಲ್ಲಿ ಇರುವಂಥ ಬಿ ಪಿ ಎಲ್ ಅನ್ನ ತೆಗೀರಿ. ಯಾಕಂತ ಹೇಳಿದರೆ, ನಿಜವಾದ ಫಲಾನುಭವಿಗಳು, ನಿಜವಾದ ಬಡವರೇನಿದ್ದಾರೆ ಅವರಿಗೆ ಸರ್ಕಾರದ ಸವಲತ್ತಿನ ಒಂದು ಫಲ ಸಿಗಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಬೇಕಾಬಿಟ್ಟಿ ಮಾಡಿಬಿಟ್ಟಿದ್ದಾರೆ, ಆಯಿತಾ. ಇವರೇ ಒಪ್ಕೊಂಡಿದ್ದಾರೆ ಇವಾಗ, ಆಯ್ತಾ, ಒಂದ್ ನಿಮಿಷ ಹೇಳ್ತೀವಿ. 25% ಎಕ್ಸ್ಟ್ರಾ ಇದೆ ಬಿ ಪಿ ಎಲ್ ಕಾರ್ಡ್ ಅಂತಾನು ಕೂಡ ಹೇಳ್ತಾ ಇದ್ರು. ಯಾರು ಹೇಳಿದ್ರು? ಮುನಿಯಪ್ಪ ಅವರ ಆಹಾರ ಸಚಿವ. ದಟ್ಸ್ ವಾಟ್. ನೋಡಿ, ಕೇಂದ್ರದ ಗೈಡ್ಲೈನ್ಸ್ ಪ್ರಕಾರ ನೀವು ಹೋಗೋದಾದ್ರೆ ಅದೇನಿದೆ ತೆಗೀರಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ 8,000 ರದ್ದಾಗಿದೆ, ಆಯ್ತಾ. ತುಮಕೂರಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಹುಚ್ಚಪ್ಪ ಅನ್ನುವಂಥವ್ರದ್ದು, ಅವರದ್ದು ರದ್ದಾಗಿದೆ. 2 ತಿಂಗಳಿಂದ ಅವ್ರಿಗೆ ಪಡಿತರ ಸಿಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಒಬ್ರು ತಳ್ಳೋ ಗಾಡಿ ಇಟ್ಕೊಂಡಿರುವಂತ ಒಂದು ಚಿಕ್ಕ ಅಂಗಡಿ ಇದೆ, ಅವರದ್ದು ಇದು ಕಾರ್ಡ್ ರದ್ದಾಗಿದೆ. ಹುಬ್ಬಳ್ಳಿಯಲ್ಲಿ ಶ್ರೀಧರ್ ಕುಲಕರ್ಣಿ ಅಂತ ಒಂದು ಬಾಡಿಗೆ ಮನೆಯಲ್ಲಿರೋರು, ಅವರದ್ದು ಕೂಡ ಇದು ರದ್ದಾಗಿದೆ. ಇವತ್ತು ನೀವು ಮಾಧ್ಯಮದಲ್ಲಿ ಗಮನಿಸಿರ್ಬೋದು, ಬಹಳ ಬಡವರು ಸ್ಲಮ್ಗಳಲ್ಲಿ ಅಲ್ವಾ, ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆ ವಿವಿಧ ನಾಯಕರುಗಳು ಹೋದಾಗ ಅವರೆಲ್ಲ ತೋರಿಸ್ತಿದ್ರು, ಸರ್ ನಮ್ಮ ಹತ್ರ ಏನೂ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಒಂದು ಚಿಕ್ಕ ಮನೆಯಲ್ಲಿ ನಾವು ತುಂಬಾ ಜನ ವಾಸಿಸ್ತಾ ಇದ್ದೀವಿ, ನಮ್ದೆಲ್ಲ ಇವರು ರದ್ದು ಮಾಡಿದ್ದಾರೆ, ನಮಗೆ ಯೋಜನೆಗಳು ಸಿಗ್ತಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಲೋಪ ಆಗಿದೆ. ಲೋಪ ಆಗಿರೋದನ್ನ ಇವರ ಸರ್ಕಾರದ ಸಿಎಂ ಡಿ ಸಿಎಂ ಸಹಿತ ಹಲವಾರು ಸಚಿವರು ಒಪ್ಕೊಂಡಿದ್ದಾರೆ. ಎರಡನೇದಾಗಿ ಈ ತರ ಆದ್ರೆ ಪ್ರಾಬ್ಲಮ್ ಆಗೋದೇನಂತ ಹೇಳಿದ್ರೆ, ಹಲವಾರು ಬಡವರಿಗೆ ಇವರದೇ ಸರ್ಕಾರದ ಯಾವುದಾದ್ರು ಯೋಜನೆಯೂ ನಿಜವಾಗಿ ತಲುಪುವಂತದ್ದು ತಲುಪೋದಿಲ್ಲ. ಅಷ್ಟೇ ಅಲ್ಲ, ಇವಾಗ ಅಷ್ಟು ಬಡವರಿಗೆ ನಾನು ಹೇಳಿದ್ನಲ್ಲ, ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿನ ಯೋಜನೆಗಳು, ಇವಾಗ ಯಾವುದು ಪ್ರಧಾನ ಮಂತ್ರಿ ಅನ್ನ ಯೋಜನಾ ಇರ್ಬೋದು, ಅನಂತರ ಮುದ್ರಾ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಹೀಗೆ ಹಲವಾರು ಯೋಜನೆಗಳು ಅವರಿಗೆ ತಲುಪದೆ ಅವರು ಪರಿತಪಿಸಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೂ ಭಾರತೀಯ ಜನತಾ ಪಾರ್ಟಿ ಒಂದು ಎಫೆಕ್ಟಿವ್ ವಿರೋಧ ಪಕ್ಷವಾಗಿ ನಾವು ಈ ಒಂದು ಇಶ್ಯೂವನ್ನು ಎತ್ತಿದ್ರಿಂದಾಗಿ ಇಷ್ಟೆಲ್ಲ ಬಡವರ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ಸರ್ಕಾರ ಹುಡುಕುವಂತ ಪರಿಸ್ಥಿತಿಗೆ ಬಂದಿದೆ. ಅದರಲ್ಲಿ ನಮಗೆ ಹೆಮ್ಮೆ ಇದೆ.